ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಗುಂಜಾನಾಥಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಒಂದು ಸೈಟಿನ ವಿಚಾರವಾಗಿ ನಾವು ಇವತ್ತಿನ ದಿನ ನಾವು ಇದು ಒಂದು ಚರ್ಚೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲನೇದು ಪುರಸಭೆಯಿಂದ ಬಂದಿರುವಂಥದ್ದಕ್ಕೆ ಅದು ನಮ್ಮ ಸಮಾಜದ ಆಸ್ತಿ ಅಂದರೆ ಹತ್ತಾರ್ಜನದ ಆಸ್ತಿನ ನಮ್ಮ ಟಿ ನರಸೀಪುರ ತಾಲೂಕಿನಲ್ಲಿರುವಂತಹ ಅಧ್ಯಕ್ಷರಾದಂಥ ನಾಗರಾಜು ಮತ್ತು ಕಾರ್ಯದರ್ಶಿಯಾದಂಥ ಇವರು ಈ ರಾಜವರು ತಮ್ಮ ಸ್ವಂತಕ್ಕೋಸ್ಕರ ಈ ಸ್ವತ್ತನ್ನ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾವು ಸುಮಾರು ಸರಿ ಚರ್ಚೆ ಮಾಡಿದ್ರು ಕೂಡ ಅವ್ರು ಯಾವುದೇ ರೀತಿಯೂ ಒಂದು ಸಭೆ ಸಮಾರಂಭಗಳಾಗಲಿ ಇನ್ನಿತರ ಯಾವುದೇ ಖರ್ಚನ್ನು ವೆಚ್ಚಗಳನ್ನ ಅವ್ರಿಗೆ ನಾವು ಸಮಾಜದಿಂದ ಕೇಳ್ತಾ ಇದ್ರು ಕೇಳಕ್ಕೆ ಹೋದ್ರೆ ಅವರು ಒಂದು ಹೀನಾಯ ಸ್ಥಿತಿಯಲ್ಲಿ ಮಾತಾಡಿ ನಮ್ಮನ್ನು ಅಗೌರವವಾಗಿ ನಮ್ಮನ್ನು ತೆಗಲಿ ನಮಗೆ ಅವಮಾನ ಮಾಡಿರೋಂಥ ಕೆಲಸ ಮಾಡಿದ್ದಾರೆ. ಅದು ಅವಮಾನ ಮಾಡಿದ್ದರೂ ಪರವಾಗಿಲ್ಲ, ಆದರೆ ನಮ್ಮ ಸಮಾಜದ ಆಸ್ತಿನ ಇವರು ಲೂಟಿ ಮಾಡಿದ್ದಾರೆ. ಸರ್ಕಾರದಿಂದ ಬಂದಿರೋಂಥ ಅನುದಾನಗಳನ್ನು ಅವರು ತಮ್ಮ ಯಾರಿಗೆ ಬೇಕೋ ಅವ್ರಿಗೆ ಕೊಟ್ಕೊಂಡು ನಮ್ಮ ಸಮಾಜಕ್ಕೆ ಒಂದು ಧೋರಣೆಯನ್ನು ಕೊಟ್ಟಿದ್ದಾರೆ. ಎರಡನೇದಾಗಿ ಈ ನರಸೀಪುರದಲ್ಲಿ ಮುರುಡೇಶ್ವರ ಫರ್ನಿಚರ್ಸ್ ಅಂತ ಒಬ್ಬ ವ್ಯಕ್ತಿಗಾಗಿ ಅವ್ರಿಗೆ ಒಂದು 50,000 ರೂಪಾಯಿ ಅಡ್ವಾನ್ಸು, ತಿಂಗಳಿಗೆ 15,000 ರೂಪಾಯಿ ಬಾಡಿಗೆ ಅಂತ ಇವತ್ತರೆಗೂ ಒಂದು 8 ವರ್ಷ ಆಯಿತು. 8 ವರ್ಷದಿಂದ ಯಾವುದೇ ರೀತಿ ನಮ್ಮ ಸಮಾಜದ ಹೆಸರಿನಲ್ಲಿ ಅದು ಬಾಡಿಗೆ ವಸೂಲಿ ಇರುವುದಿಲ್ಲ. ಅದರಿಂದಾಗಿ ನಾವು ಈ ಪ್ರಶ್ನೆ ಕಾಣ್ತಾ ಇದ್ದರೆ ನಮ್ಮ ಸಮಾಜದಲ್ಲಿ ಅಂದರೆ ಸರಿತಾ ಸಮಾಜದಲ್ಲಿ ಅಂತ ಅದು ನಮ್ಮಂಥ ನರ್ತನ ದೃಷ್ಟಿ ಇರೋವರೆಗೂ ಅವರು ಇಲ್ಲಿವರೆಗೂ ನಮ್ಮನ್ನು ಯಾಮರ್ಸ್ಕೊ ಬಂದಿರೋದ್ರಿಂದ ನಾವು ಇಲ್ಲಿ ದುರಿಯುತ್ತಿದ್ದೀವಿ. ಇದ್ರ ಪ್ರಕಾರವಾಗಿ ನಮ್ಮ ಸಮಾಜಕ್ಕೆ ಒಂದು ಮಾಧ್ಯಮ ಮುಖಾಂತರ ಅಥವಾ ನಮ್ಮ ಪೊಲೀಸು ಇಲಾಖೆ ಮುಖಾಂತರ ಆಲ್ರೆಡಿ ನಾವು DRಗೆ ಕಂಪ್ಲೇಂಟ್ ಹಾಕಿದ್ರು. ಅಲ್ಲಿ ಹೋಗಿ ಅವರು ಕೆಲವಾರು ಮಾಹಿತಿಗಳನ್ನ ಕೊಟ್ಟು ಅಲ್ಲೂ ತಡೆ ಹಿಡಿದಿದ್ದಾರೆ. ನಮ್ಮ ಭವನಕ್ಕೆ ಸುಮಾರು ಒಂದು 65-70 ಲಕ್ಷ ರೂಪಾಯಿ ಅನುದಾನ ಬಂದಿದ್ದು ಕೂಡ ನಮ್ಮಲ್ಲಿ ದೇವರಾಜರಸ ನಿಗಮದಿಂದ 1,22,500 ರೂಪಾಯಿ ಅನುದಾನ ಆಗಿದೆ. MP MLAಗಳು ಅನುದಾನ 6 ಜನ MP, 6 ಜನ MLA, ZP ಗಳು ಇವ್ರದ್ದೆಲ್ಲ ಸೇರೋದು ಬೇಕಾದಷ್ಟು ಹಣ ಇದೆ. ಯಾವುದೇ ರೀತಿಯಾದಂಥ ನಮಗೆ ಲೆಕ್ಕಗಳನ್ನು ಕೊಡ್ತಾ ಇಲ್ಲ. ನಾವು ಕೇಳಿದ್ರೆ ಇಷ್ಟು ದಿನ ನೀವು ಎಲ್ಲೋಗಿದ್ರಿ ಅಂತ ಅಂದ್ಬಿಟ್ಟು ನಮ್ಮನ್ನು ಕೇಳಕ್ಕೆ ಹೋಗಿ ನಮ್ಮ ಜೊತೆಲಿರೋಂಥವ್ರನ್ನ ನಾವು ಕೇಳಕ್ಕೆ ಹೋದಾಗ ಅವರು ನಮಗೆ ಬಹಿಷ್ಕಾರ ರೂಪದಲ್ಲಿ ಬಹಿಷ್ಕಾರ ಹಾಕಿ ನಮಗೆ ಅವಮಾನ ಮಾಡಿದ್ದಾರೆ. ಇನ್ನು ಮುಂದೆ ಆಗೋದನ್ನು ಯಾವುದೇ ಕಾರಣಕ್ಕೂ ನಾವು ಅದನ್ನು ಆಗಕ್ಕೆ ಬಿಡಲ್ಲ. ಇವತ್ತಿನಿಂದಲೇ ನಾವು ಇದೇ ಒಂದು ಮಾರ್ಗದರ್ಶಕವಾಗಿ ನಾವು ಈ ಸಮಾಜದಲ್ಲಿ ಯಾವುದಾದ್ರು ಒಂದು ಉನ್ನತ ಸ್ಥಿತಿಗೆ ಈ ಸಮಾಜನ ತಗೋಬೇಕು ಅಂತ ಹೇಳಿ ನಾವು ದಿಟ್ಟೆ ಜನ ಇಟ್ಕೊಂಡು ಓಡಾಡೋದ್ರಿಂದ ನಮಗೆ ಈ ಸಮಾಜದಲ್ಲಿ ನಮ್ಮ ಮಾಧ್ಯಮ ಮುಖಾಂತರ ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮೊಂದು ಒಳ್ಳೆ ಕಾರ್ಯನ ನೆರವೇರಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.